ನಿತ್ಯ ಜೀವದ ನಿರೀಕ್ಷೆ. ಕೊರೋನಾ ವೈರಸ್, ಕೊರೋನಾ ವೈರಸ್, ಯಾರ ಬಾಯಲ್ಲಿ, ಪತ್ರಿಕೆಯಲ್ಲಿ, ಟಿವಿಗಳಲ್ಲಿ, ಯಾವುದೇ ದೇಶದ ಚಾನೆಲ್ಗಳಲ್ಲಿ ನಾವು ನೋಡಿದ್ರೆ ಈಗ ಕೇಳಿಸಲ್ಪಡುವಂಥ ಮಾತು ಕೊರೋನಾ ವೈರಸ್ ಎಂಬುದು ಮಾತ್ರ. 21ನೇ ಶತಮಾನದಲ್ಲಿ ಕೊರೋನಾ ವೈರಸ್ ಮಾತ್ರ ಅಲ್ಲ, ಸಾರ್ಸ್, HIV, ಏಡ್ಸು, ಎಬೋಲಾ, ಮಾರ್ಬರ್ಗ್, ಸ್ವೈನ್ ಫ್ಲೂ, ಅವಿಯನಾ ಫ್ಲೂ, ನೀಪಾ ವೈರಸ್ ಎಂಬುದರ ಜೊತೆಗೆ ಈಗ ವಿಶ್ವ ಆರೋಗ್ಯ ಸಂಸ್ಥೆಗೆ ಹೇಳಿದಂಥದ್ದು ಈ ಕೊರೋನಾ ವೈರಸ್ ಏನಾಗಿದೆ, ಇದು ಮಾರಕ ಸಾಂಕ್ರಾಮಿಕ ರೋಗ ಎಂಬುದನ್ನು ಪ್ರಕಟಿಸಿದೆ. ದಿನದಿಂದ ದಿನಕ್ಕೆ ದೇಶಗಳಿಗೆ ಹರಡುತ್ತಾ ಎಲ್ಲ ವಿಮಾನ ನಿಲ್ದಾಣಗಳನ್ನು ನಿಲ್ಲಿಸುತ್ತಾ ಯಾವ ವ್ಯಕ್ತಿಯನ್ನು ಸಹ ನಂಬಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಒಬ್ಬರಿಂದ ಇನ್ನೊಬ್ಬರನ್ನು ಬೇರ್ಪಡಿಸುವಂಥ ರೋಗ ಈ ಸಾಂಕ್ರಾಮಿಕ ಕೊರೋನಾ ವೈರಸ್ ಇಲ್ಲ COVID-19 ಎಂಬುದು. ಇನ್ನೊಂದು ದೇಶಕ್ಕೆ ಓಡಿ ಹೋಗುತ್ತಾರೆ ಎಂಬುದಕ್ಕಾಗಿ ರಹದಾರಿಗಳನ್ನೇ ಕ್ಲೋಸ್ ಮಾಡುತ್ತಾ ರೋಗ, ಕ್ಯಾನ್ಸರ್, TB ಅಂಥ ರೋಗಗಳಿಗೆ ಭಯಪಡ್ತಾ ಇದ್ದಂಥ ಈ ಕಾಲದಲ್ಲಿ ಈಗ ದೇಶ ವಿದೇಶಗಳಿಗೆ ಮಾರಕವಾಗಿರುವಂಥದ್ದು ಈ ಕೊರೋನಾ ವೈರಸ್ ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಹೌದು, ಇದರ ಲಕ್ಷಣಗಳು ಹೇಗಿರ್ತವೆ ಎಂಬುದಾಗಿ ನಾವು ನೋಡುವಾಗ ಇದು ಶ್ವಾಸಕೋಶಕ್ಕೆ ಸಂಬಂಧಿಸಿದಂಥ ಒಂದು ಕಾಯಿಲೆ ಅಂತ ನಾವು ನೋಡುತ್ತೇವೆ. ಜ್ವರ, ಒಣಕೆಮ್ಮು ಪ್ರಾರಂಭವಾಗಿ ಇದು ಏನು ಮಾಡುತ್ತೆ, ಬೇರೆ ಎಲ್ಲ ನೆಗಡಿಯಿಂದ ಹೊಟ್ಟೆ ನೋವು, ಬೆನ್ನು ನೋವು, ಶ್ವಾಸಕೋಶ, ಉಸಿರಾಡಲಿಕ್ಕೆ ಭಯಂಕರವಾದಂಥ ತೊಂದರೆ, ನೆಗಡಿಯಿಂದ ಕೂಡಿರುತ್ತದೆ. ಇವರ ಲವಣಗಳು ಇಲ್ಲ, ಲವಣಾಂಶಗಳು ಇಲ್ಲ, ಇವರು ಉಗಿಯುವಂಥ ಕೆಮ್ಮುವಂಥ ಈ ವೈರಸ್ ಬೇರೆಯವರಿಗೆ ಸೋಕಿದ್ದೆ, ಆದರೆ ಅವರಲ್ಲಿಯೂ ಸಹ ಇದು ಹರಡಿಕೊಂಡು ಮುಂದೆ ಮುಂದೆ ಹೋಗುತ್ತದೆ. ಇದು ಒಂದು ಭಯಂಕರ ಮಾರಕವಾದ ಸಾಂಕ್ರಾಮಿಕ ರೋಗವಾಗಿದೆ ಕೊರೋನಾ ವೈರಸ್. ಇದರಿಂದ ಅನೇಕ ಕ್ರೀಡೆಗಳು ಕ್ರಿಕೆಟ್ಗೆ ಸೇರಿ ಸ್ಟಾಕ್ ಮಾರ್ಕೆಟ್ನಲ್ಲಿ, ಬಿಸ್ನೆಸ್ಸಲ್ಲಿ, ಆರ್ಥಿಕತೆಯಲ್ಲಿ, ಒಂದು ದೇಶ ಅಲ್ಲ, ಪ್ರಪಂಚದ ಎಲ್ಲ ದೇಶಗಳನ್ನು ಅದು ಭಯಕ್ಕೆ ತಳ್ಳುತ್ತಾ ಇದೆ. ಮನುಷ್ಯರು ಇನ್ನೊಬ್ಬ ಮನುಷ್ಯನನ್ನು ನೋಡಿ ಭಯಪಡುವಂಥ ಪರಿಸ್ಥಿತಿ ಕೊರೋನಾ ವೈರಸ್ ತಂದಿಟ್ಟಿದೆ. ಕರ್ತನಲ್ಲಿ ಪ್ರೇರೆ, ಈ ಕೊರೋನಾ ವೈರಸ್ ಈ ರೀತಿಯಾಗಿ ಇರುವಾಗ ನಾವು ತೆಗೆದುಕೊಳ್ಳಬೇಕಾದಂಥ ಕೆಲವು ವಿಶೇಷವಾದಂಥ ಕ್ರಿಯೆಗಳನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಇದು ಎಲ್ಲಿಂದ ಪ್ರಾರಂಭವಾಯಿತಪ್ಪ ಅಂತ ಹೇಳಿದರೆ, ಚೀನಾದ ವುಹಾನ್ ಎಂಬ ಪಟ್ಟಣದಿಂದ, ಅದೊಂದು ಸೀ ಫುಡ್ಸ್ ಎಂಬ ಒಂದು ಮಾರ್ಕೆಟಲ್ಲಿ ಅದು ಪ್ರಾರಂಭವಾಯಿತು. ಅಲ್ಲಿ ಏನೆಲ್ಲ ತಿಂತಾರೆ, ಹಾವುಗಳನ್ನು, ಜಿರಳೆಗಳನ್ನು, ಚೇಳುಗಳನ್ನು, ಹಂದಿಗಳನ್ನು, ಅವರು ತಿನ್ನದೇ ಇರುವಂಥದ್ದು ಒಂದೂ ಇಲ್ಲ, ಎಲ್ಲವನ್ನು ತಿನ್ನುತ್ತಾರೆ. ಇದೆಲ್ಲ ತಿನ್ನುವಾಗ ಡಾಕ್ಟರ್ಗಳು ಅಲ್ಲಿ ಕಂಡುಹಿಡಿದಿದ್ದೇನೆಂದರೆ, ಈ ಒಂದು ಸೀ ಫುಡ್ ಒಂದು ಮಾರ್ಕೆಟಿಂದ ಬಾವುಲಿಯನ್ನು ತಿಂದದ್ದರಿಂದ ಅಲ್ಲಿದ್ದಂಥ ಒಬ್ಬ ವರ್ಕರ್ಗೆ ಅಲ್ಲಿ ಪ್ರಾರಂಭವಾಗಿ, ಅದರ ಮುಖಾಂತರವಾಗಿ ಚೀನಾ ವುಹಾನ್ ಎಂಬ ಪಟ್ಟಣದಲ್ಲಿ ಪ್ರಾರಂಭವಾಗಿ ಅದು ಅಲ್ಲಿಂದ ದೇಶ ವಿದೇಶಗಳಿಗೆ ಹರಡಿ ಅನೇಕ ಜನರನ್ನು ಭಯಪಡಿಸ್ತಾ ಇದೆ. ಇದು ಶ್ವಾಸಕೋಶಕ್ಕೆ ಸಂಬಂಧಿಸಿದಂಥ ಒಂದು ರೋಗವಾಗಿದೆ, ವೈರಸ್ ಆಗಿದೆ. ಇದಕ್ಕೆ ಮೆಡಿಸಿನ್ ಏನು ಇದುವರೆಗೂ ಕಂಡುಹಿಡಿದಿಲ್ಲ. ಪ್ರಪಂಚದ ಮೇಧಾವಿಗಳಿಗೂ ಅಸಾಧ್ಯವಾದಂಥ ಕ್ರಿಯೆಯಾಗಿದೆ. ನಮ್ಮನ್ನು ನಾವು ಸ್ವಲ್ಪ ರಕ್ಷಣೆ ಸಂರಕ್ಷಿಸಿಕೊಳ್ಳಬೇಕು ಅಂತ ಲೋಕ ಹೇಳೋದೇನೆಂದರೆ, ತುಂಬ ತಣ್ಣನೆಯ ಪದಾರ್ಥಗಳು, ಐಸ್ ಕ್ರೀಮು, ಪಾನೀಯಗಳು ಕುಡಿಬಾರ್ದು, ಮಾಸ್ಕ್ ಹಾಕ್ಕೊಳ್ಬೇಕು, ಕೈಗಳನ್ನು ಚೆನ್ನಾಗಿ ತೊಳಿಬೇಕು, ಬೇರೊಬ್ಬರಿಗೆ ಶೇಕ್ ಹ್ಯಾಂಡ್ ಮಾಡಬಾರ್ದು, ನಮಸ್ಕಾರ ಮಾಡ್ಬೋದು, ಬಟ್ಟೆಗಳನ್ನು ಚೆನ್ನಾಗಿ ಒಗಿಬೇಕು, ಬಿಸಿಲಲ್ಲಿ ನಿಂತ್ಕೊಳ್ಬೇಕು, ಕೆಮ್ಮುವಾಗ ಹುಷಾರಾಗಿ ಕೆಮ್ಮಬೇಕು, ಬೇರೆಯವ್ರ ಮುಂದೆ ಒಂದು ಅಡಿ ಆದರೂ ಇರಬೇಕು ಅಂತ. ನಮ್ಮ ಕರ್ನಾಟಕ ಸರ್ಕಾರವು ಸಹ ಪ್ರಯಾಣ ಮಾಡುವಾಗಲೂ ಬೇರೊಬ್ಬರೊಟ್ಟಿಗೆ ಯಾವ ರೀತಿಯಾದಂಥ ಒಂದು ಏನು ಪ್ರಯಾಣಿಕರಿಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಅವರು ಹೇಳಿದ್ದಾರೆ. COVID-19, ನೋ ಹ್ಯಾಂಡ್ ಶೇಕ್, ನೋ ಸೋಷಿಯಲ್ ಗ್ಯಾದರಿಂಗ್ಸ್, ನೋ ಸ್ಪಿರಿಟ್ ಇನ್ ಪಬ್ಲಿಕ್, ನೋ ಸೋಷಿಯಲ್ ವರ್ಕ್, ಅಂದರೆ ಏನೇ ಇರ್ಬೋದು. ಆದರೆ ಬೈಬಲ್ ಏನು ಹೇಳುತ್ತೆ, ಪರಾತ್ಪರನ ಮರೆಯೋಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಕೊರೋನಾ ವೈರಸ್ಸು ಸಹ 91ನೇ ಕೀರ್ತನೆಯಲ್ಲಿ ನಮಗೆ ಹೇಳುವಂತೆ, ನಿಮ್ಮ ಪಕ್ಕದಲ್ಲಿ 1,000 ಜನರು, ನಿಮ್ಮ ಮಗ್ಗದಲ್ಲಿ 10,000 ಜನರು ಸತ್ತು ಬಿದ್ದರೂ ನಿಮಗೇನು ಭಯ ಬೇಕಾಗಿಲ್ಲ, ಹಂಜಬೇಡಿರಿ ಅಂತ ದೇವರು ಹೇಳ್ತಾನೆ. ನಾವು ಮಾಡಬೇಕಾಗಿರುವಂಥದ್ದು, ಯಾಕೆಂದರೆ ಕೊರೋನಾ ವೈರಸ್ಗಿಂತಲೂ ನಮ್ಮ ದೇವರು ದೊಡ್ಡವನಾಗಿದ್ದಾನೆ. ಕರ್ತನಲ್ಲಿ ಪ್ರೇರೆ. ಆದ್ದರಿಂದ ನಾವು ವಿಮೋಚನಕಾಂಡ 15:26 ವಚನದಲ್ಲಿ ನೋಡುವ ಹಾಗೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಅಂತ ಹೇಳುತ್ತೆ.
ಕೋವಿಡ್ 19 ಅಂದರೆ ಜೋಶುವ 19 ಹೇಳಿದ ಹಾಗೆ ನೀವು ಭಯಪಡಬೇಡ್ರಿ, ಏನಂದರೆ ನೀವು ಭಯಪಡಬೇಡ್ರಿ, ನೀವು ಕಳವಳಗೊಳ್ಳಬೇಡ್ರಿ, ಯಾಕೆಂದರೆ ನಾನೇ ನಿಮ್ಮ ಒಟ್ಟಿಗಿದ್ದೇನೆ ಅಂತ ನಮಗೆ ಭರವಸೆಯನ್ನು ಕೊಡುತ್ತದೆ. ನಾವು ಮಾಡಬೇಕಾದಂಥ ಕ್ರಿಯೆ ಇಷ್ಟೇ, ನಾವು ಬೇರೆ ಎಲ್ಲರಿಗಾಗಿ ನಮ್ಮ ಪ್ರಪಂಚಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಕರ್ತನಲ್ಲಿ ಪ್ರೇರೆ, ನಾನು ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಹೇಳಿದಂಥದ್ದು ನಿಮ್ಮನ್ನು ಭಯಪಡಿಸಲಿಕ್ಕಂತ ಅಲ್ಲ. ಪ್ರಪಂಚ ದೇಶಗಳು ಎಲ್ಲ ಅಧ್ಯಕ್ಷರುಗಳು ಪ್ರಧಾನಮಂತ್ರಿಗಳು ಭಯಪಟ್ಟು ಜನತಾ ಆಗಿರ್ಬೋದು, ಅಂದರೆ ಜನರು ಸುರಕ್ಷಿತವಾಗಿರಬೇಕು, ಚಪ್ಪಾಳೆ ತಟ್ಟಬೇಕು, ಇದರ ವಿರುದ್ಧ ಹೋರಾಡಬೇಕು ಎಂಬುದಾಗಿ ಜನತಾ ಕರ್ಫ್ಯೂ ಅದು ಇದು ಅಂತೆಲ್ಲ ಈಗೆಲ್ಲ ನಾವು ಕೇಳ್ತಾ ಇದ್ದೀವೋ ಅದೆಲ್ಲ ಒಳ್ಳೆಯದೇ. ಸರ್ಕಾರವನ್ನು, ಅಧಿಕಾರಿಗಳನ್ನು, ನಮ್ಮ ದೇಶದ ನೀತಿ ನಿಯಮಗಳನ್ನು, ಅವರು ಕೊಡುವಂಥ ಕ್ರಮಗಳನ್ನು, ಮುಂಜಾಗ್ರತೆಯ ವಿಷಯಗಳನ್ನು ನಾವು ಪಾಲಿಸಬೇಕಾಗಿರುವಂಥದ್ದು ಅತ್ಯವಶ್ಯವಾಗಿದೆ. ಅದರೊಟ್ಟಿಗೆ ನಾವು ಅದಕ್ಕಿಂತ ಹೆಚ್ಚಾಗಿ ಭರವಸೆ ಇಡುವಂಥದ್ದು ನಮ್ಮ ದೇವರಲ್ಲಿ ಆಗಿದೆ. ಕರ್ತನಲ್ಲಿ ಪ್ರೇರೆ, ನಾವು ನಂಬಿರುವಂಥ ದೇವರು ಎಲ್ಲ ವಿಧವಾದಂಥ ರೋಗಗಳಿಂದ, ವ್ಯಾಧಿಗಳಿಂದ, ಕಷ್ಟಗಳಿಂದ ಬಿಡಿಸಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ. ನಾವು ಭರವಸೆ ಇಡುವಂಥದ್ದು ಮನುಷ್ಯರ ಮೇಲೋ, ವೈದ್ಯರ ಮೇಲೋ, ಪರಿಸ್ಥಿತಿಗಳ ಮೇಲೋ ಅಲ್ಲ. ಈ ಎಲ್ಲ ಕಾರ್ಯಗಳನ್ನು ನಾವು ನೋಡುವಾಗ ಒಂದು ವಿಷಯ ಮಾತ್ರ ನಮಗೆ ಅರ್ಥ ಆಗುತ್ತದೆ, ಏನೆಂದರೆ ಕರ್ತನ ಎರಡನೆಯ ಬರವಣಿಗೆ ಹತ್ತಿರವಾಗಿದೆ. ಹೌದು ಪ್ರಿಯರಿ, ಈಗಾದರೂ ನಾವು ಎಚ್ಚೆತ್ತುಕೊಳ್ಳಬೇಕು. ಈಗಲಾದರೂ ನಾವು ಮನ ತಿರುಗಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ನಾವು ದೇವರನ್ನು ಆರಾಧಿಸಿ ಪ್ರೀತಿಸಿದ್ದೆ ಆದರೆ ದೇವರು ಹೇಳ್ತಾರೆ ನಮಗೆ ಯಾವ ವ್ಯಾಧಿಯು ತಟ್ಟುವುದಿಲ್ಲ ಮತ್ತು ನಮ್ಮ ನಿಮಿತ್ತವಾಗಿ ನಮ್ಮ ದೇಶಕ್ಕೆ ಆರೋಗ್ಯವನ್ನು ಉಂಟು ಮಾಡುವಂಥವನಾಗಿದ್ದಾನೆ. ಆದ್ದರಿಂದ ನಾವು ಭಯಪಡುವುದು ಬೇಕಾಗಿಲ್ಲ, ನಾವು ಬೇರೆಯವರ ಹಾಗೆ ನಾವು ಕಳವಳಗೊಳ್ಳುವುದು ಬೇಕಾಗಿಲ್ಲ. ದೇವರನ್ನ ಆಶ್ರಯಿಸೋಣ, ದೇವರು ನಮಗೆ ಆರೋಗ್ಯ ದಯಪಾಲಿಸಲಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.